ಐದು ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರರ ಮಾತು ಮನಸ್ಸಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಳಗಾವಿ ಗ್ರಾಮೀಣದಲ್ಲಿ ಈ ಬಾರಿ ಪ್ರತಿಷ್ಠೆಯ ಫೈಟ್ ನಡೆಯಲಿದೆ. ಕಳೆದ ಚುನಾವಣೆಯಲ್ಲಿ ಸ್ನೇಹಿತರಾಗಿದ್ದವರು ಈಗ ಬದ್ಧವೈರಿಗಳಾಗಿದ್ದಾರೆ. ಈ ಬದ್ಧವೈರಿಗಳ ಕಾಳಗದಲ್ಲಿ ಗೆಲ್ಲೋರ್ಯಾರು, ಸೋಲೋರ್ಯಾರು, ಈ ಕ್ಷೇತ್ರದ ಜನ ಮನ ಮತ ಏನಿದೆ ನೋಡೋಣ, ಬನ್ನಿ. ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ಕ್ಷೇತ್ರ ಬೆಳಗಾವಿ ಗ್ರಾಮೀಣ. ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿರುವ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ಹಳ್ಳಿಗಳಿವೆ. ಇಲ್ಲಿ ಕನ್ನಡಕ್ಕಿಂತ ಮರಾಠಿ ಭಾಷಿಗರೇ ಅಧಿಕ. ಸಾಂಬ್ರ ವಿಮಾನ ನಿಲ್ದಾಣ, ಸುವರ್ಣಸೌಧ, ರಾಜಹಂಸಗಢ ಹಾಗೂ ಶಕ್ತಿ ದೇವತೆ ಸೂಳೆಭಾವಿ ಮಹಾಲಕ್ಷ್ಮಿ ದೇವಸ್ಥಾನ ಇದೇ ಕ್ಷೇತ್ರದಲ್ಲಿದೆ. ಕಳೆದ ಚುನಾವಣೆಯಲ್ಲಿ ಸ್ನೇಹಿತರಾಗಿದ್ದವರು ಈಗ ಬದ್ಧ ವೈರಿಗಳು. ಜಿಲ್ಲೆಯಲ್ಲಿ ಹೆಚ್ಚು ಲೀಡ್ನಿಂದ ಗೆದ್ದಿದ್ದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಈ ಬಾರಿ ಸೋಲಿಸಲು ಬಿಜೆಪಿ ಮುಖಂಡ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ಬಳಿಕ ಎರಡು ಎಲೆಕ್ಷನ್ ನಡೆದಿದ್ದು, ಒಮ್ಮೆ ಬಿಜೆಪಿಯ ಸಂಜಯ್ ಪಾಟೀಲ್ ಗೆದ್ರೆ ಇನ್ನೊಮ್ಮೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೆದ್ದಿದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡೋದಾದ್ರೆ, ಕ್ಷೇತ್ರದಲ್ಲಿ ಒಟ್ಟು ಮತದಾರರು 245,199. ಇವರಲ್ಲಿ ಮರಾಠಿ ಮತಗಳು 100,000 ಇವೆ. ಲಿಂಗಾಯತರ ಮತಗಳು 38,000 ಇದೆ. ಇವರ ಜೊತೆ ಎಸ್ಸಿ ಎಸ್ಟಿ ಹಾಗೂ ಮುಸ್ಲಿಂ ಮತಗಳು ನಿರ್ಣಾಯಕ ಆಗಲಿವೆ. ಕ್ಷೇತ್ರದಲ್ಲಿ ಹೇಗಿದೆ ಪೈಪೋಟಿ, ಯಾರು ಅಖಾಡಕ್ಕೆ ಇಳಿಯುತ್ತಿದ್ದಾರೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗಿದ್ದಾರೆ. ಇನ್ನು ಬಿಜೆಪಿಯಿಂದ ಸಂಜಯ್ ಪಾಟೀಲ್, ಧನಂಜಯ್ ಜಾಧವ್, ನಾಗೇಶ್ ಮುನ್ನೋಳ್ಕರ್ ಹಾಗೂ ದೀಪಾ ಕುಡುಚಿ ಟಿಕೆಟ್ ರೇಸ್ನಲ್ಲಿದ್ದಾರೆ. ಇನ್ನು ಎಂಇಎಸ್ನಿಂದ ಆರ್ಎಂ ಚೌಗಲೆ ಹಾಗೂ ಮನೋಹರ್ ಕಿಣೇಕರ್ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನೇನು ಕೆಲಸ ಬಾಕಿ ಇದೆ ಅಂತ ನೋಡೋದಾದ್ರೆ, ಕ್ಷೇತ್ರದಲ್ಲಿ 740 ಕೋಟಿ ವೆಚ್ಚದಲ್ಲಿ 102 ಕೆರೆಗಳ ಅಭಿವೃದ್ಧಿ, 19 ಕೋಟಿ ವೆಚ್ಚದಲ್ಲಿ ಮಲಪ್ರಭಾ ನದಿಯಿಂದ ಸಿದ್ದನಬಾವಿ ಕೆರೆ ಅಭಿವೃದ್ಧಿ, ಬಾಗೇವಾಡಿ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ, 250 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ, 13 ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಆಗಿದೆ, 104 ದೇವಸ್ಥಾನಗಳಿಗೆ ಅಭಿವೃದ್ಧಿ ಹಾಗೂ ರಾಜಹಂಸಗಢದಲ್ಲಿ ಶಿವಾಜಿ ಮಹಾರಾಜರ ಎತ್ತರದ ಪ್ರತಿಮೆ ನಿರ್ಮಾಣ ಆಗಿದೆ. ಕ್ಷೇತ್ರದಲ್ಲಿ ಏನಾಗಿಲ್ಲ ಅಂತ ನೋಡೋದಾದ್ರೆ, ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಆಗಿಲ್ಲ. ಇದರ ಜೊತೆಗೆ ಕೈಗಾರಿಕೆಗಳ ಸ್ಥಾಪನೆಗೆ ಬೇಡಿಕೆ ಇದೆ. ಕ್ಷೇತ್ರದ ಜನರ ಬೇಡಿಕೆಗಳು ಏನಂತ ನೋಡೋದಾದ್ರೆ, ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿದ್ದರೂ ಗ್ರಾಮೀಣ ಕ್ಷೇತ್ರದಲ್ಲಿ ಯಾವುದೇ ಬೃಹತ್ ಮಧ್ಯಮ ಕೈಗಾರಿಕೆ ಇಲ್ಲ. ಕೈಗಾರಿಕೆ ಸ್ಥಾಪಿಸಿ ನಿರುದ್ಯೋಗಿಗಳಿಗೆ ಕೆಲಸ ನೀಡಬೇಕಿದೆ. 50 ಬೆಡ್ನ ಆಸ್ಪತ್ರೆ ನಿರ್ಮಾಣದ ಬೇಡಿಕೆ ಇದೆ. ರಿಂಗ್ ರಸ್ತೆಗೆ ವಶಪಡಿಸಿಕೊಂಡ ಭೂಮಿಗೆ ಪರಿಹಾರ ನೀಡಬೇಕಿದೆ. ರಕ್ಕಸಕೊಪ್ಪ ಜಲಾಶಯದಿಂದ 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸಬೇಕು ಎನ್ನುವುದು ಜನರ ಬೇಡಿಕೆ. ಎಲ್ಲ ಬೇಡಿಕೆಗಳೊಂದಿಗೆ ಜನ ಈ ಬಾರಿ ಮತದಾನಕ್ಕೆ ಸಜ್ಜಾಗ್ತಿದ್ದಾರೆ. ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದಲ್ಲಿ ನಾವಿದ್ದೇವೆ. ಗ್ರಾಮದ ಶಕ್ತಿ ದೇವತೆಯಾದ ಮಹಾಲಕ್ಷ್ಮಿ ದೇವರ ದರ್ಶನ ಮಾಡಿ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತೇಳಿ ಕೇಳೋಣ. ನಮ್ಮ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸರ. ಬಸ್ ಸ್ಟ್ಯಾಂಡ್ ಮಾಡ್ಯಾರ ರೀ, ಹೈಸ್ಕೂಲ್ ಸಾಲಿ ಮಾಡ್ಯಾರ ರೀ, ಒಂದು ಕನ್ನಡ ಸಾಲಿ ಮಾಡ್ಯಾರ ರೀ, ಅಂಗನವಾಡಿ ಮಾಡ್ಯಾರ ರೀ, ರೋಡ್ ಮಾಡ್ಯಾರ ರೀ, ಓಣಿಗೆ ಎರಡು ಬೋರ್ ಮಾಡ್ಯಾರ ರೀ, ಮುಂದೆಲ್ಲ ಅಭಿವೃದ್ಧಿ ಅನ್ನೋದು ಎಲ್ಲ ಮುಗಿಸಿಬಿಟ್ಟಾರ ರೀ ಸರ್. ಅಭಿವೃದ್ಧಿ ಅನ್ನೋದು ರೀ ಉಳಿದೇ ಇಲ್ಲರಿ ನಮ್ಮ ಕ್ಷೇತ್ರದಾಗ ರೀ. ಮುಂದೆ ಏನು ಮಾಡ್ತಾರೆ ರೀ, ಅಪೋಜ್ ಪೈಟ ಅವ್ರಿ ಇಲ್ಲೊಂದು ಭವನ ಕಟ್ಟಿದಾರೆ ರೀ, ಹಿಂದಕ್ಕೆ ರೀ ಸಂಜೆ ಪಾಟೀಲ್ ಇದ್ದಾಗ ರೀ. ಆ ಭವನ ಏನೂ ಉಪಯೋಗ ಇಲ್ಲ ರೀ, ಹಿಂದೆ ಮಲಗ್ತಾವ್ರಿ. ಇಲ್ಲಿ ನಮ್ಮ ಮೇಡಮ್ ಬಸ್ ಸ್ಟ್ಯಾಂಡ್ ಕಟ್ಟುವಾಗ ಒಂದಷ್ಟು ಮಂದಿ ಅಪೋಜ್ ಮಾಡತ್ತಾರ ಅವ್ರು, ಬಸ್ ಸ್ಟ್ಯಾಂಡ್ ಬೇಡ ಅಂತ ಹೀಗಾರ ರೀ. ಅದನ್ನು ನೀವು ಹೋಗಿ ನೋಡಿರ್ಬೇಕಾರ, ಬಸ್ ಸ್ಟ್ಯಾಂಡ್ ಅನುಕೂಲ ಆಕೈತ್ರಿ, ನಾನು ಹಿಂದಿ ಮಲ್ಗಕ್ಕೆ ಭವನ ಅನುಕೂಲ ಆಕೈತಿ ಸರ್. ನೋಡಿರಿ ಮತ್ತೆ ಈ ಟೈಮ್ದಾಗ ರೀ ಗ್ಯಾಸ್ ಬೆಲೆ ಏರಿಕೆ ರೀ, ಬಡವ್ರ ಜೀವನ ಮಾಡೋದು ಕಷ್ಟ ಆಗೈತ್ರಿ, ಬ್ಯಾಳಿ ಬೆಲೆ ಗಗನಕ್ಕೇರಿ ಐತ್ರಿ, ಎಣ್ಣೆ ಬೆಲೆ ಗಗನಕ್ಕೇರಿ ಐತ್ರಿ. ಏನು ಮಾಡಿರಿ ಇವ್ರು ಕೆಲಸ ಮಾಡಿದೆವು ಇದ್ರ ಮಾಡಿದೆವು ಅಂತ ಹೇಳ್ತಾರೆ ರೀ. ಮತ್ತು ಕೆಲಸ ಮಾಡಿರಿ ಕೇಂದ್ರದವ್ರು ಬಂದ್ರಿ ಕರ್ನಾಟಕದಾಗ ಯಾಕೆ ವಿಚಾರ ಮಾಡ್ತಾರೆ ರೀ? ಇಲ್ಲಿ ಅವ್ರು ಇದು ಕೆಲಸ ಮಾಡ್ಬೇಕಿರಲ್ಲ, ಕೇಂದ್ರದಿಂದ ಕರ್ಕರಿಸಿ ಆ ಸಭಾ ಚಾವಣೆಯನ್ನು ಪ್ರಚಾರ ಮಾಡ್ತಾರೆ ರೀ. ಕರ್ನಾಟಕದಾಗ ಇವ್ರು ಕೆಲಸ ಮಾಡಿರಿ, ಇವ್ರು ಮಾಡ್ಬೇಕಿರಲ್ಲ. ಮಧುಮೈನಿ ಮುರುಗೇಶ್ ನಿರಾಯಣಿ ಅವ್ರಿ ಒಂದು ಅಲಾರಾಮ್ ಕೊಟ್ಟಾರ್ರಿ, ಇದ್ರ ಬಿ ಜೆ ಪಿ ಚಿನ್ನ ಹಾಕಿರಿ,
ಒಂದು ಕಿಲೋ ಸಕ್ಕರೆ ಕೊಟ್ಟಾರ್ರಿ. ಮತ್ತು ಅದೇ ಏನಾರು ಕಾಂಗ್ರೆಸ್ನವ್ರು ಮಾಡಿರ ಅಪ್ಪ ಇದನ್ನು ಇನ್ನೆಲ್ಲ ಅಭಿವೃದ್ಧಿ ಮಾಡಿರಿ, ಇದನ್ನ ಯಾಕೆ ಕೊಡತ್ತೀರಿ, ಅದನ್ನ ಯಾಕೆ ಕೊಡ್ತೀರಿ, ಮತ್ತು ಅವ್ರು ಯಾಕೆ ಕೊಡತ್ತಾರ ಸರ್, ಹೀಗೆಲ್ಲ ಆಗಿದಾವ್ರಿ ನಮ್ಮ ಮೇಡಮ್. ಏನು ರೀ ನಮ್ಮ 118 ಹಳ್ಳಿ ಒಳಗೆ ರೀ ಎಲ್ಲ ಕೆಲಸ ಆಗಿದ್ರು, ಎಲ್ಲ ಗ್ರಾಮೀಣ ಎಲ್ಲ ಐಡೆಂಟ್ ನೋಡ್ಬೋದು ರೀ, ಎಲ್ಲೂ ಕೆಲಸ ಆಗಿಲ್ಲ ಅನ್ನೋಂಗಿಲ್ಲ ರೀ ಸರ. ಇಷ್ಟು ಕೆಲಸ ಒಳ್ಳೆ ಕೆಲಸ ಮಾಡಿದಾರೆ ಮೇಡಮ್ ರೀ. ಮತ್ತು ನೇಕಾರಿಗೂ ಬಂದಿಸ್ತಾರೆ ರೀ, ರೈತರಿಗೆ ಬಂದಿಸ್ತಾರೆ ರೀ, ಯಾರು ರೀತಿ ಇರ್ಕೊಂಡ್ರೆ ನಾವು ಪೇವನ್ ಹಚ್ಕೊಡ್ದ ಇಮಿಡಿಯೇಟ್ ಬರ್ತಾರೆ ರೀ, ಚಂದ್ರಾಜಣ್ಣ ಬರ್ತಾನೆ ರೀ, ಎಲ್ಲರೂ ಬರ್ತಾರೆ ಸರ. ಮೇಡಮ್ ಅವರು ಕೆಲಸ ಮಾಡಿಲ್ಲ ಅನ್ನೋಂಗೆ ಮಾತೇ ಇಲ್ಲರಿ, 100% 100 60,000 ಲೀಡ್ಲಿ ಬರ್ತಾರೆ ಮತ್ತು ಸರ. ನಮ್ದೇನು ಸಮಸ್ಯೆ ಇಲ್ಲರಿ, ಲಾಕ್ಡೌನ್ದಾಗ ನಮಗೆ ಬಾಯಿ ಇದನ್ನು ಕೊಟ್ಟಿದ್ದಾರೆ ರೀ, ಏನು ರೀ ಕಿಟ್ ಕೊಟ್ಟಿದ್ದಾರೆ ರೀ ಅಂಗಡಿಯವರಿಗೆಲ್ಲ, 10,000 ರೂಪಾಯಿ ಕೊಟ್ಟಿದ್ದಾರೆ ರೀ. ಮತ್ತು ಸುರೇಶ್ ಅಂಗಡಿ ಅವರು ನಮ್ಮ ವಾಲ್ಮೀಕಿ ಉಡಿ ರಾಕಿಲ್ ಕಟ್ಟಿ ಕೊಟ್ಟಿದ್ದಾರೆ ರೀ ಅವರು. ಮತ್ತು ಈಗ ರೇಷನ್ ಅಕ್ಕಿ ಮತ್ತು ಹೆಚ್ಚು ಮಾಡ್ಬೇಕು ರೀ, ಕರೆಂಟ್ ಬಿಲ್ ಕಡಿಮೆ ಮಾಡಬೇಕು, ಗ್ಯಾಸ್ ರೇಟ್ ಕಡಿಮೆ ಮಾಡಬೇಕು. ಅದು ಇನ್ನೂ ಕೊಟ್ಟಾಗಣ ಕರೀರಿ, 5 ಕಿಲೋ ಬರತ್ತಾವ ರೀ, 10 ಕಿಲೋ ಬರುದ್ದು ರೀ, 5 ಕಿಲೋ ನಮಗೆ ಸಾಕಾಗಿಲ್ಲ ರೀ, 10 ಕಿಲೋ ಕೊಟ್ರನ ಲಕ್ಷ್ಮೀ ಹಬ್ಬಳಕರ್ ಎಲ್ಲ ಮಾಡ್ಯಾಡ್ರಿ, ದೇವಿಗೆ ಹೊಂಡಾಟಾಡಕ ಜಾಗಿ ಹಾಕಿಲ್ಲ ರೀ, ರೋಡ್ ಹಾಕ್ಸಿ ಚಲೋ ಮಾಡ್ಯಾರ ಎಲ್ಲ ರೀ. ಇನ್ನ ಕೆಲಸ ಐತ್ರಿ ಪೆಂಡಿಂಗ್ ರೀ, ಬೆಸ್ಟ್ ಅನ್ನಾಗ ಅದೈತ್ರಿ, ಎಲ್ಲ ಚಲೋ ಮಾಡತ್ತಾರ ಕೆಲಸ, ಅದೇನಿದಿಲ್ಲ ರೀ. BJP ಅವರು ಮಾಡ್ಯಾರ ರೀ, BJP ಅವರು ನಮ್ಗೆ ಸಮಾಜ ಭವನ ಇರಾಕಿಲ್ಲ ರೀ, ವಾಲ್ಮೀಕಿದ್ರಿ ಮಾಡಿಕೊಟ್ಟಾರ ಅವರು ರೀ. ಆದ್ರೆ ಏನ್ರಿ ಅವ್ರಿ ಅಕ್ಕಿ ರೀ ಬಡ್ರಿ ರೀ 5-5 ಕಿಲೋ ಅದನ್ನ ಬಂದ್ ಮಾಡಿಸಿದಾರಲ್ಲ ಅದ ತಪ್ಪು ರೀ ಅವ್ರದ್ರಿ, ಅದು 10-10 ಕಿಲೋ ಕೊಡತ್ತಿರಲ್ಲ. ಆ ಎಷ್ಟೋ ಕಾಯಿಪಲ್ಲೆ ತುಟ್ಟಾರನು ರೀ, ಅನ್ನ ಸಾರ ಟೊಮೆಟೊ ಸಾರ ಮಾಡಿ ಊಟ ಮಾಡ್ತೀರಿ, ಅಕ್ಕಿ ಯಾವಾಗೂ ಬಂದ್ ಮಾಡಿದ ಇದನ್ನ ಹಾಕಿಲ್ಲ ರೀ, ಅದೊಂದು ತಪ್ಪು ಮಾಡ್ಯಾರ ರೀ BJP ರೀ. ಮತ್ತು ಅವ್ರು ಸಿದ್ದರಾಮಯ್ಯ ಅಕ್ಕಿ ಪೊಕ್ಕಟ್ಟು ಕೊಡತ್ತಿರಲ್ಲ, ಅದೊಂದು ಪುಣ್ಯ ಕೆಲಸ ಕಟ್ಕೊಂಡಿರ ಅವ್ರ, ಅದನ್ನೀಗ BJP ತಪ್ಪು ಮಾಡ್ಯಾರ ರೀ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹಿರೇ ಬಾಗೇವಾಡಿ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಜನ ಮನ ಮತ ಏನಿದೆ ನೋಡೋಣ ಬನ್ನಿ. ಹಾಲಿ ಶಾಸಕರು ಹಾಗೂ ಮಾಜಿ ಏನು ಶಾಸಕರಿದ್ದರು, ಯಾವ ಅಭಿವೃದ್ಧಿಗಳು ಯಾವ ಮಟ್ಟಿಗೆನೂ ಯಾವ ಬೆಳವಣಿಗೆ ಆಗಿಲ್ಲ. ಯಾಕಂದರೆ ಯಥಾಸ್ಥಿತಿಯೊಳಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಏನೈತಿ ಅದು ಯಾವುದೋ ಉನ್ನತ ಮಟ್ಟಕ್ಕೆ ತೀರಿಸ್ತೇವಂತಂದರು ಅವು ಇಲ್ಲಿ ಏನು ಬೆಡ್ಗಳು ಹೆಚ್ಚಿಲ್ಲ. ಮುಂದೆ ಅವರು ಅಧಿಕಾರಿ ಅವ್ರ ಮೇಲಾಧಿಕಾರಿಗಳು ಬಂತು, ಯಾವ ಡಾಕ್ಟರ್ಸ್ ಬಂತು, ಏನು ಅದನ್ನು ಉನ್ನತೀಕರಣ ಮಾಡಿಲ್ಲ. ಮುಂದೆ ಇವರು ಹೇಳ್ತಾರೆ ರೋಡ್ ಮಾಡ್ತು ಗಟಾರಿ ಮಾಡ್ತು, ಬರೀ ಗಟಾರಿ ರೋಡ್ ಮಾಡೋದ್ರೊಳಗೆ ಪೂಜಾ ಮಾಡೋದು, ಪೂಜಾ ಮಾಡಿ ಹೊಳೆ ಹೋಗಿ ಬಿಡೋದು. ಇನ್ನೂ ಮಠ ಯಾವ ರೋಡ್ಗಳು ಅಭಿವೃದ್ಧಿ ಆಗಿಲ್ಲ, ಪೂಜಾ ಮಾಡ್ತಾರೆ ಹೋಗ್ತಾರೆ ಅಷ್ಟೇ, ಉಳಿಕಿದ್ದಂತೂ ಏನು ಇವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವರಿಗೆ ಇದನ್ನು ಬಿಟ್ಟು ಇವರು ಏನು ಮಾಡಿಲ್ಲ. ಮುಂದೆ ಮುಂದುವರುವ ದಿನಗಳೊಳಗೆ ಇನ್ನೇನು ಮಾಡ್ತಾರನ್ನೋ ವಿಶ್ವಾಸ ಆಗಿಬಿಡುತ್ತೆ ಜನರಿಗೆ. ಅಲ್ರಿ ನೋಡ್ರಿ, ಬೆಳಗಾವಿ ಅಂತ ನಮಗೆ ತಾಲೂಕಾ ಪ್ಲೇಸ್ ಆಗುವಂಥ ಊರೈತಿ ಹಿರೇಬಾಗೇವಾಡಿ. ಇಲ್ಲೊಂದು ITBT ನೋಡ್ರಿ, ಹೆಣ್ಮಕ್ಕಳಿಗೆ ಉದ್ಯೋಗ ಅವಕಾಶ ಇಂಡಸ್ಟ್ರಿಯಲ್ ಬಂತು ಏನೇ ಬಂತು ಸಿಕ್ಕಾಪಟ್ಟಿ ಜಮೀನು ಐತಿ, ಗೌರ್ಮೆಂಟ್ ಲ್ಯಾಂಡ್ ಐತಿ, ಬೇಕಾದ ಮಾಡ್ಬೋದಾಗಿತ್ತು ಇವರು ಅಂತಾವ್ ಯಾವುದು. ಇವರು ನೋಡ್ರಿ ಗಟಾರಿ ಮಾಡಿದ್ರು ರೋಡ್ ಮಾಡಿದ್ರು ಅನ್ನೋದ್ರಾಗ ಅರ್ಥ ಇಲ್ಲ. ನೀವು ನೀರಿನ ಸಮಸ್ಯೆ ಕೇಳಿದ್ರಿ, ಜಲವಂತ ಸಮಸ್ಯೆ ನೀರಿಂದು ಯಾವಾಗ ಯಥಾಸ್ಥಿತಿ ಹಂಗೈತಿ ಹಂಗೈತಿ, ಅದೇನು ಬದಲಾವಣೆ ಏನಾಗಿಲ್ಲ. ಅವ್ ನೀರು ಬಂತು ಇವೆಲ್ಲ ಕಾಯಮಾಗಿರೋದು ನಾವು ಲೋಕಲಾಗಿ ಏನಾರ ಮಾಡ್ಕೋತೀವ್ರಿ. ಯಾವ ಯುವಕರಿಗೆ ಬಂತು ಯುವತಿಯರಿಗೆ ಬಂತು ಏನು ಹೆಣ್ಮಕ್ಕಳಿಗೆ ಎಲ್ಲರಿಗೂ ಉದ್ಯೋಗ ಅವಕಾಶ ಆಗುವಂಥದ್ದು ಒಂದು ಏನರ ಅನುಕೂಲತೆಗಳಾದರೆ ಅನುಕೂಲ ಐತಿ. ಇಲ್ಲ ಸುಮ್ಮನೆ ರೋಡ್ ಮಾಡಿದ್ರು ಗಟಾರಿ ಮಾಡಿದ್ರು ಅದ್ರಾಗ ಏನು ಇದಿಲ್ಲ. ಬಸ್ ಏನು ಸೌಲಭ್ಯ ಅದಾವ ರೀ ಈ ಭಾಗದಾಗ? ಏನು ಬಸ್ಸಿಂದು ಪಾಕ ಇದಿಲ್ಲ ರೀ, ಅನುಕೂಲ ಇಲ್ಲ. ಏನಾಗ್ಬೇಕಿತ್ತು ರೀ? ಏನು ಬಸ್ಸಿನ ಸೌಕರ್ಯ ಮಾಡ್ಬೇಕು ರೀ? ಇವರು ಏನು ಹ್ಞೂ ಅಂತಾರೋ, ಡ್ರೈವರ್ ಇಲ್ಲ ಕಂಡಕ್ಟರ್ ಇಲ್ಲ ಅಂತಾರೋ, ಕಂಡಕ್ಟರ್ ಇಲ್ಲ ಡ್ರೈವರ್ ಇಲ್ಲ ಅಂತಾರೆ. ಈಗ ನೋಡಿ ಬರೋ ಮಟ್ಟಕ್ಕೆ ಹಾಕೊಂಡು ಕೊಂಡಿರ್ಬೇಕ್ರಿ ನಾವು. ಈಗ ಚುನಾವಣೆ ಬಂದಿತ್ತು, ಏನು ಹೇಳ್ತೀರಿ ಚುನಾವಣೆ ಸಂದರ್ಭದಲ್ಲಿ? ಎಲ್ಲರೂ ಬರ್ತಾರೆ ಏನು, ಎಲ್ಲರೂ ಆಶ್ವಾಸನೆ ಕೊಡ್ತಾರೆ ಮಾಡ್ತಾರೆ, ಹೋಗಿ ಹ್ಞೂ ಆಯ್ತು ನಿಮಗೆಲ್ಲ ಅನುಕೂಲ ಮಾಡ್ತೀವಿ ಅಂತಾರೆ. ಚುನಾವಣೆ ಆದ್ದರಿಂದ ಎಲ್ಲ ಪಕ್ಷಗಳು ಅಡಿಗೆ ಮನೆ ಕುಂತ್ಬಿಡ್ತಾವೆ, ಎಲ್ಲ ಪಾರ್ಟಿಗಳು. ಈಗ ಎಲ್ಲ ಪಾರ್ಟಿಗಳು ಎಲ್ಲರೂ ಎಲ್ಲ ನೋಡ್ರಿ, ಈಗ ಜನತಾ ದಳ ತಗೋರಿ, ಆ BJP ತಗೋರಿ, ಮತ್ತು ಕಾಂಗ್ರೆಸ್ ಎಲ್ಲರೂ ಬರ್ತಾರೆ. ಇದು ಮುಗದಿಂದ ಎಲ್ಲ ಎಲ್ಲಿರ್ತಾರೋ ಗೊತ್ತಿರೋಲ್ಲ. ಈಗ ಕರೆಂಟ್ ಫ್ರೀ ಕೊಡ್ತೀನಿ, ಓಡಾಡಕ್ಕೆ ಬಸ್ ಫ್ರೀ ಅಂತಾರೆ. ಹೌದ್ರಿ, ಬಸ್ ಇಲ್ಲ ಅಂದ್ರೆ ಬಸ್ ಎಲ್ಲ ಹೇಳ್ತೀನಿ, ರೊಕ್ಕ ಕೊಟ್ಟು ಹತ್ಬೇಕಂದ್ರೆ ಬಸ್ ಇಲ್ಲ, ಇನ್ನು ಫ್ರೀ ಯಾವಾಗ ಬರಬೇಕು? ಏನು ಕೊಟ್ಟಕ್ಕೆ ಕರೀರಿ, ಮಾತು ಆಶ್ವಾಸನೆ ಕೊಡ್ತಾರೆ, ಎಲ್ಲ ಹೇಳ್ತಾರೆ ಮಾಡ್ತಾರೆ ಎಲ್ಲ. ಅದ್ರ ಅದು ಹೊರೇನು ನಮಗೆ ಆಗೋದಲ್ಲ, ಫ್ರೀ ಕೊಟ್ಟರು ಏನರ ಟ್ಯಾಕ್ಸ್ ಹೆಚ್ಚು ಮಾಡ್ತಾರೆ ಏನು ಮಾಡ್ತಾರೆ, ಹಿಂಗಾಗಿ ಹೋಗ್ತಾರೆ. ಹಾಂ, ಮತ್ತು ಅವ್ರ ಕೈಲಿಂದ ಹಾಕ್ತಾರೆ. ಇಲ್ಲ ಏನು 5 ವರ್ಷದಿಂದ ಏನೂ ಆಗಿಲ್ಲ. ನರೇಂದ್ರ ಮೋದಿ ಅವರು ಬಿಟ್ಟದ್ದು ಹೊಲಗಳು ಹೋಗುವ ಹಾದಿನ ಇವ್ರು ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಕೊಟ್ಟಾದರೂ ನರೇಂದ್ರ ಮೋದಿ ಅವರು, ಮತ್ತೀಗ ನರೇಂದ್ರ ಮೋದಿ ಅವರು ಬಾಲಗೌಡ ಪಾಟೀಲ್ ಇದ್ದಾಗ ಗ್ರಾಮೀಣ ಅಭಿವೃದ್ಧಿ ಸಂಬಂಧ ಆಗಿ ಕಣ್ಣು ಕಡೆ ದುಡ್ಡು ಆಗಿಂದನ ಬಿಡುಗಡೆ ಮಾಡೋಕ್ಕಿದ್ದಾರೆ. ಮತ್ತು ನಮ್ಮ ಊರಾಗ ಏನಾಗಬೇಕಾಯ್ತು, ಹಳ್ಳಿಂದ ನೀರು ತರಬೇಕಂತಂದದ್ದು ಅದು ಯಶಸ್ಸಾಗಿಲ್ಲ, ಅದು ಏನೂ ಅನುಕೂಲ ಆಗಿಲ್ಲ.
ಮೊದಲು ಇದ್ದವರು ಎರಡು ದವಾಖಾನೆ ಮಾಡಿದ್ರು, ಸರ್ಕಾರಿ ದವಾಖಾನೆ ಮಾಡಿದ್ರು, ಧನ ದವಾಖಾನೆ ಮಾಡಿದರು. ಆ ನಂತರ ಊರಿಗೆ ದೊಡ್ಡ ಅನುಕೂಲ ಮಾಡಿದ್ದಾರೆ. ಆದರೆ ಬಿ ಜೆ ಪಿದು ಸ್ವಲ್ಪ ಚಲೋ ಆದರೆ ನಮಗೆ ಅನುಕೂಲ ಇದೆ. ಎಲ್ಲಿಯೂ ಅಭಿವೃದ್ಧಿ ಅನ್ನೋದು ಮರುಚುಕೆ ಆಗೈತೆ. ಇವರು ಶಾಶ್ವತ ಆದಂಥ ಅಭಿವೃದ್ಧಿಗಳು ಯಾವೂ ಇಲ್ಲ. ಏನು ಇವ್ರು ಏನೈತಿ, ನಾ ರೋಡ್ ಮಾಡಿ ನಾ ಗಟಾರಿ ಮಾಡಿ ಈ ಥರಾಗ ಅದಾರ. ಬರೀ ಉದ್ಘಾಟನೆ ಮಾಡೋದು, ಅದನ್ನು ಹೋಗಿ ಒಂದು ದಿವಸ ವಿಸಿಟ್ ಮಾಡಿಲ್ಲ. ಕಾಮಗಾರಿ ಯಾವ ಥರ ನಡೆಯೈತಿ, ಏನು ಥರ ನಡೆಯೈತಿ ಅನ್ನೋದು ಒಂದು ಥರ ಒಂದು ದಿವಸ ಹೋಗಿ ವಿಸಿಟ್ ಮಾಡಿಲ್ಲ. ಇವ್ರು ಏನು ಮಾಡಿದ್ರು, ನಾ ಅಭಿವೃದ್ಧಿ ಮಾಡಿದ್ರು, ನಾ ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ರೋಡ ಗಟಾರಿ ಶಾಶ್ವತ ಆದ ಪರಿಹಾರ ಏನೈತಿ ರೀ ಇವ್ರದ್ದು? ಏನೊಂದು ಏನೊಂದು ಶಿಕ್ಷಣ ಸಂಸ್ಥೆಗಳನ್ನ ಉನ್ನತೀಕರಣ ಮಾಡಿದಾರು ಗ್ರಾಮೀಣದಾಗ. ಈ ಹಿರೇಬಾಗೇಡಿ ದೊಡ್ಡ ತಾಲೂಕಾ ಪ್ಲೇಸ್ ಆಗುವಂಥದ್ದೈತಿ. ಒಂದು ಇನ್ನು ಮಟ್ಟ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಹಾಂ, ಒಂದು ಹೆಣ್ಮಕ್ಳಿಗೆ ಒಂದು ಗಾರ್ಮೆಂಟ್ಸ್ ಇಲ್ಲ. ಏನು ವಾ ಅಭಿವೃದ್ಧಿ ಎರಡೂ ಪಕ್ಷದಾರ ಏನು ಹೇಳ್ತಾರೆ, ಬರೀ ಅಭಿವೃದ್ಧಿ ಮಾಡಿದವು ನಾ ಅಭಿವೃದ್ಧಿ ಮಾಡಿದವು. ಅಭಿವೃದ್ಧಿ ಅನ್ನೋ ಒಂದು ಸೃಷ್ಟಿಯೊಳಗೆ ಏನೂ ಇಲ್ಲ ಇವ್ರದ್ದು. ಒಂದು ಮುಂದಿನ ದೃಷ್ಟಿಯೊಳಗೆ ಏನೈತಲ್ಲ ಅಂಥ ಅಭಿವೃದ್ಧಿಗಳು ಏನಿಲ್ಲ. ಆಮೇಲೆ ಈ ಒಂದು ಪಂಚಾಯತಿ ವೈಸ್ ಏನು ಒಂದು ಹಾಸ್ಪಿಟಲ್ ಏನು ಇಂಟರ್ನ್ಯಾಷನಲ್ ಥರ ಹಾಸ್ಪಿಟಲ್ ಸೃಷ್ಟಿ ಮಾಡ್ತಂತ ಇದ್ದಾರೆ. ಆಮೇಲೆ ಸ್ಕೂಲ್ಗಳು ಮತ್ತು ಇಂಟರ್ನ್ಯಾಷನಲ್ ಸ್ಕೂಲ್ ಥರ ಮಾಡ್ತಂತ ಇದ್ದಾರೆ. ಒಂದು ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ ಸೌಕರ್ಯಗಳನ್ನ ಕೊಟ್ಟು ಮತ್ತು ಒಂದು ಮನೆಗೆ ನಿರುದ್ಯೋಗ ನಿರ್ಮೂಲನೆ ಮಾಡ್ತಂತ ಇದ್ದಾರೆ. ಇವ್ರಿ ಮೋದಿ ಅವ್ರದ್ದಾಗಲಿ ಆಮೇಲೆ ಸಿದ್ದರಾಮಯ್ಯ ಅವ್ರಿ ಏನು ನಿರುದ್ಯೋಗ ನಿರ್ಮೂಲನೆ ಮಾಡಿದ್ದಾರೆ ಹೇಳ್ರಿ ಅವರು? ಒಂದು ನಿರುದ್ಯೋಗ ನಿರ್ಮೂಲನೆ ಇಲ್ಲ. ಕುಡಿಯೋ ನೀರಿನ ಸಮಸ್ಯೆ ಹೆಂಗೈತಿ ಇಂಡಿವಿಜುವಲ್ ಹಂಗೆ ಐತ್ರಿ. ಮೊದಲಿನ ಏನು ಏನು ಯಾರು ಏನು ಇದು ಮಾಡಿಲ್ಲ. ಏನೈತಿ ಅದು ಮೊದಲಿನ ಹೆಂಗೈತಿ ಹಂಗೆ ಹೊಂಟೈತೆ ಹಂಗಾರೆ. ಕರ್ನಾಟಕ ಸರ್ಕಾರದಂತ್ರ 4,000 ರೂಪಾಯಿ ವರ್ಷಕ್ಕೆ 4,000 ರೂಪಾಯಿ ಅಂತ ಕರ್ನಾಟಕ ಬೊಮ್ಮಾಯಿ ಸಾಹೇಬ್ರ ಅವ್ರಂತ 4,000 ರೂಪಾಯಿ ಬಂದು ಜಮಾ ಆಗತ್ತವ್ರೆ. ಆಮೇಲೆ ಕೇಂದ್ರ ಗೊಬ್ಬರ ಅಂತರ 6,000 ರೂಪಾಯಿ ಬಂದು ನಮ್ಗೆ ಈಗಾಗಲೇ ಜಮಾ ಆಗಿದವ್ರಿ. ವರ್ಷಕ್ಕೆ 10,000 ರೂಪಾಯಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಾರೆ ಬಿ ಜೆ ಪಿ ಗೌರ್ಮೆಂಟ್ದವ್ರು. ಎರಡು ಅನುಕೂಲ ಇವರು ಇದನ್ನೇನು ಮಾಡೋರು, ಇವ್ರ ರೋಡ್ ಮಾಡಿನಿ ಇದನ್ನು ಮಾಡಿ ಅಭಿವೃದ್ಧಿ ಏನಿಲ್ಲ. ಬರೀ ಇದಷ್ಟ ಮಾಡ್ಕೊತವ್ರಿ, ಬರೀ ಮಾಡೋದು ಭೂಮಿ ಪೂಜೆ ಮಾಡೋದು ಹೋಗಿಬಿಡೋದ್ರಿ. ಕೆಲಸ ಏನಿಲ್ಲರಿ, ಅಷ್ಟು ಹೇಳ್ಕೊಂತ ಕೆಲಸ ಏನಾಗಿಲ್ಲ. ಈಗ ಕಾಂಗ್ರೆಸ್ ಅವ್ರು ಕರೆಂಟ್ ಫ್ರೀ ಕೊಡ್ತೀನಿ ಅಂತಾರಲ್ರಿ, ಯಾವಾಗ ಅಲ್ಲ ಕರೆಂಟ್ ಫ್ರೀ ತಗೊಂಡು ಏನು ಮಾಡ್ತೀರಿ ಅಲ್ರಿ? ಯಾವಾಗಿಂದ ಬಂಗಾರ ಆಪ್ ಇದ್ದಾಗಿಂದನ ಕರೆಂಟ್ ಫ್ರೀನ ಐತೆ ಐತಿ ರೈತರಿಗೆ? ಈಗಿಂದಲ್ಲ ಆಗಿಂದಲ್ಲ ಬಡ್ಡಿಯಿಂದ ಐತೆ ಐತ್ರಿ. ಏನು ಸಂಬಂಧ ಇಲ್ಲ ಇಲ್ಲ ಇಲ್ಲ. ಫ್ರೀ ಕೊಟ್ರೆ ಮತ್ತಟ್ಟ ಕೆಡ್ತೈತಿ, ಇದು ಹೊರತಾಗಿ ಏನೋ ಯೋಗ್ಯ ಆಗೋದಿಲ್ಲ. ಈ ಒಂದು ಹೋಟೆಲ್ನಲ್ಲಿ ಜನ ಉಪಹಾರ ಮತ್ತು ಟೀಗಾಗಿ ವೇಟ್ ಮಾಡ್ತಾರೆ. ಅವರು ಈ ಒಂದು ಚುನಾವಣೆ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಎಲೆಕ್ಷನ್ ಬರೋದೈತಿ, ಏನು ಹೇಳ್ತೀರಿ ಚುನಾವಣೆ ಮತ್ತು ಎಲೆಕ್ಷನ್ ಬಗ್ಗೆ? ಹೆಬ್ಬಾಳ್ಕರ್ ಬಾಯಿ ಏನು ಮಾಡಿದ್ದಾರೆ? ಕೆಲಸ ಎಲ್ಲ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ಯಾರು. ನಮಗೊಂದು ಸ್ವಶಾನದ ಒಂದು ಮಾಡ್ಯಾರು, ಅದರ ಸಂಬಂಧ ನಾವು ಕಾಂಗ್ರೆಸ್ ಕಟ್ಟಿ. ಇನ್ನೂ ಏನಾಗಬೇಕಂದ್ರೆ ಸ್ವಶಾನ ಸ್ವಲ್ಪ ನಿಂತೈತಿ, ಈಗ ಸ್ಟಾಪ್ ಆಗೈತಿ. ಅದೊಂದು ಕೆಲಸ ಪೂರ್ತಿ ಆಗಬೇಕಾಗೈತಿ. ಆದ ನಂತರ ನಾವು ಈಗ ಅಕ್ಕಿಗೆ ಊಟ ಹಾಕಿ ಹಿಂದಿನ ಶಾಸಕರು ಅದಕ್ಕೆ ಏನೋ ಕರ್ಮಾನ ತೊಗೊಂಡಿಲ್ಲರಿ ಅವರು. ಮತ್ತು ಅವರು ಅವರ ಹಿಂಬಾಲಿದ್ದ ಅವ್ರ ವ್ಯಕ್ತಿನ ಅದಕ್ಕೆ ಅವ್ರು ಮಾಡಬೇಕಾಗಿತ್ತು. ಅವರು 24 ತಾಸು ಅವ್ರ ಎಮ್ ಎಲ್ ಎ ಕೆ ಆಗಿರೋರು ರೀ, ಅದನ್ನು ಕೆಲಸ ಮಾಡಿಲ್ಲರಿ ಅವರು. ಇದು 4 ಸಮಾಜ ಕೂಡಿ ಸ್ವಶಾನ ಇಲ್ಲರಿ. ನಮ್ಮ ಎಲೆಕ್ಷನ್ ವಾತಾವರಣ ಹೆಂಗಿಟ್ಬಿಡ್ರಿ ನಿಮ್ಮ ಯುವಕರದ್ರಿ ರೀ? ನಮ್ಮ ಯುವಕರದ ಅಂದ್ರೆ ನಮ್ಮ ಹೆಬ್ಬಾಳ್ಕರನ ರೀ. ನಮ್ಗೆ 10 ವರ್ಷದಾಗ ಕೆಲಸ ಆಗೋದು 5 ವರ್ಷದಾಗ ಐತಿ. ನಮ್ಮ ಊರಾಗ ಒಂದು ನೆಟ್ಗ ರೋಡ್ ಹಾಕಿಲ್ಲ. ಈಗ ನಾವು ಎಲ್ಲಿ ಕಾಲು ಇಡ್ತೇವಲ್ಲ ಅಲ್ಲೆಲ್ಲ ಕಾಂಕ್ರೀಟ್ ರೋಡ್ ಐತಿ. ಮತ್ತು ನಮಗೆ ಯುವಕರಿಗೆ ಚಂದ್ರಾಜನ್ ಅವರಾಗಿರ್ಬೋದು, ಮುನ್ನಲ್ಲ ಅವ್ರು ಆಗಿರ್ಬೇಕ್ರಿ, ಎಲ್ಲರೂ ನಮಗೆ ಸಪೋರ್ಟ್ ಅದಾರೆ ರೀ. ಯುವಕರಿಗೆ ನಾವು ಏನೋ ಒಂದು ಕಷ್ಟ ಅಂತ ಹೋಗ್ಲಿ, ಏನೋ ಒಂದು ಕೆಲಸ ಅಂತ ಹೋಗ್ಲಿ, ನಮಗಿಲ್ಲ ಅಂತ ಎಂದೂ ಕಳಿಸಿಲ್ಲ. ನಮ್ಮ ಊರಾಗ ಈಗ ಹಿರೇಬಗಡಿಯಾಗ ನಮ್ದು ಪಡುಬಿಸ್ವೇಶ್ವರ ಗುಡಿ ಐತಿ, ಅದು ಭಾಳ ಹಿಂದೆ ಬಿದ್ದಿತ್ತು, ಸುಧಾರಣೆ ಆಗಿರ್ಕಿಲ್ಲ. ಅದಕ್ಕೆ ಅವ್ರು ಎಷ್ಟೋ ನಮಗೆ ಫಂಡ್ ಕೊಟ್ಟಾರು, ಎಷ್ಟೋ ನಮಗೆ 25 ಲಕ್ಷ 30 ಲಕ್ಷ ಗಂಟಲೆ ಫಂಡ್ ಕೊಟ್ಟ ನಮ್ಮ ಗುಡಿಯನ್ನು ಬೆಳೆಸಿಕೊಟ್ಟಾರೆ. ಮತ್ತು ನಮ್ಮ ಊರಾಗ ಇವತ್ತು ಒಂದೊಂದು ರೋಡ್ ಇರಾಕಿಲ್ಲ ರೀ. ಕೆರೆ ಅನ್ನೋದು ನಮ್ಮ ಊರಾಗ ಪೆಟ್ರೋಲ್ ಪಂಪ್ನ ಕೆರೆ ಐತೆ ರೀ. ಆ ಕೆರೆ ಅನ್ನೋದು ಅವರೆಲ್ಲ ಸ್ವಚ್ಛ ಮಾಡಿಸಿ ಅದನ್ನು ಇದನ್ನು ಮಾಡಿ ಅಭಿವೃದ್ಧಿ ಮಾಡಿಕೊಟ್ಟಾರೆ. ನಮಗೆ ಒಂದು ಪಾರ್ಕ್ ಅನ್ನೋ ಹಂಗೆ ಆ ರೀತಿ ಒಳಗೆ ಮಾಡಿಕೊಡೋದಾರೆ ಅಭಿವೃದ್ಧಿ. ನಮ್ಮ ನಾವು ಏನಾದರೂ ನಮ್ಮ ನನ್ನ ಸ್ವಂತ ಆತು ನಮ್ಮ ಮನೆಯನ್ನು ಊಟ ಹಸತ್ತೆ ರೀ. ನಾವು ಕಾಂಗ್ರೆಸ್ಗೆ ಹಾಕೋರು, ಯಾಕಂದ್ರೆ ನಾವು ಹೆಬ್ಬಾಳ್ಕರ್ ಅವ್ರಿಗೆ ಅಷ್ಟು ಇದ್ದೀವಿ, ಅವ್ರು ನಮ್ಗೆ ಅಷ್ಟು ಕೆಲಸ ಮಾಡಿಕೊಟ್ಟಾರೆ. ಹಿರೇಬಗಡಿ ಈಗ ಉದ್ಯ ಖಾತ್ರಿಗೆ ಹಚ್ತಾರೆ ಸರ್? 4 ದಿನ 3 ದಿನ ಹಚ್ತಾರೆ. 170, 200 ಪಗಾರ ಹಾಕಾರ್ರೆ, ಇಲ್ಲದ ಬಡವ್ರು ನಾವ. ಮತ್ತೆ ಈಗ ನಾ 3 ದಿನ ಹಚ್ಚಿರು, 4ನೇ ದಿನಕ್ಕಂದ್ರೆ ಬಿಡಿಸಿದಾರೆ. ಈಗ 5-6 ದಿನ ಆದ್ರೆ ಇವರೆಲ್ಲ ಮನ್ಯಾಗ ಖಾಲಿ ಕುಂತಾರೆ. ನಾವು ಏನು ತಿನ್ನೋದ್ರಿ ಸರ? ರೈತರು ಹೊಲ್ದಾಗ ದಗದಿಲ್ರಿ. ಮತ್ತೆ ದುಡಿಯಕ್ಕೆ ಹೋಗೋದು ಬಿಟ್ಟರೆ ನಾವು ಮನ್ಯಾಗ ಕುಂತೇವ್ರಿ. ನಾವು ಕೆಲಸ ಕೊಡೋಣ ಅಂತೇವ್ರಿ ಮತ್ತೆ ಎಲ್ಲರೂ.
ಅದಕ್ಕೆ ರೀ ಮತ್ತೆ ಈಗ ಇಲ್ಲ ಆಗಿಲ್ಲ ಅವ್ರ ಟಮ್ ಊರಿಲ್ಲ ಇವ್ರ ಟಮ್ ಊರಿಲ್ಲ ಅನ್ನತ್ತಾರ ಸರ. ಮತ್ತೆ ಈಗ ಬಡವ್ರ ಹೊಟ್ಟೆ ಹೆಂಗೆ ತುಂಬ್ಕೊಳ್ಳೋದ್ರೆ ಸಾಕು ಕೆಲಸ ನೋಡ್ರೆ ಸಾಕಷ್ಟು ಕೆಲಸ ಹತ್ರೆ ಕೆಲಸ ಮಾಡ್ಸೋದ್ರಿ ಇವ್ರ ದೀಡ್ನೂರು ಬಂದು ಈಗ 170 ರೂಪಾಯಿ ಪಗಾರ ಹಾಕಿದಾರೆ. ಏನ್ ತಿನ್ನುದೇನ್ರಿ ಮನ್ಯಾಗ 400 ಮಕ್ಕಳ ಸಾಲಿ ಕಲಿಯೋದಾರ ಬಡವ್ರು ಬಾಳೆರೆ. ರೂಪಾಯಿ ಕಿಲೋ ಗಾಂಜಣ್ಣಿಗೈತ್ರಿ ನಾವ್ ಏನ್ ತಿನ್ನೋದ್ರಿ ಮಾತ್ರ ಹಾ ದುಡಿಯಾರಿಗೆ ಇವ್ರು ಗೌರ್ಮೆಂಟ್ ಅಂತ ಹೇಳ್ತಾರ್ರಿ. ಗೌರ್ಮೆಂಟ್ ನಮಗ್ ಸಾಯಿಲ್ ತಗೊಂಡ್ ಮಾಡೋದೇನ್ರಿ ಅದ 300 ರೂಪಾಯಿ ಪಗಾರ ಇದ್ದದನ್ನ 170 ರೂಪಾಯಿ ಪಗಾರ ಹಾಕ್ಯಾರ್ರಿ. ಹ್ಯಾಂಗ ಏನ್ ಮಾಡೋದ್ರಿ ನಾವ ನಾಲ್ಕ ದಿವಸ ಕೊಡ್ತಾರ್ರಿ. 4 ದಿವಸ ಅಥವಾ 5 ದಿವಸ ರೀ ಹಾ 9 ನಮ್ಗೆ 7 ದಿವಸ ಕಂಪಲ್ಸರಿ ಕೊಡುದಿಲ್ಲ ರೀ. ನಮ್ಗೆ ಕೆಲಸನ ಕೊಡುದಿಲ್ಲ ರೀ ಅವ್ರು ಒಂದ್ ವಾರ ನೋರ ಈಗ ಕೇಳಿ ಕೊಡ್ತಾವ್ರಲ್ಲ ಮುಂದ ಐತ್ರಿಲ್ಲ ಈಗ ಕೆಲಸ ಇಲ್ಲ ಅವ ಸಹಿ ಮಾಡಿಲ್ಲ ಇವ್ರು ಸಹಿ ಮಾಡಿಲ್ಲ ಅವ್ರು ಸಹಿ ಮಾಡಿಲ್ಲ ಇವ್ರು ಸಹಿ ಮಾಡಿಲ್ಲ ಅಂತ ಹೇಳ್ತಾರ್ರಿ. ಅದ ಏನ್ ನಮಗ್ ಗೊತ್ತಾಗೋದ್ರಿ ಅವ್ರ ಯಾರೇನ್ ನಮಗ್ ಭೇಟಿ ಆಗ್ತಾರ ಮಾತಾಡಕೂತ ಯಾರಿಲ್ರಿ ಅವ್ರ ಯಾರ ನಮಗ್ ನಮ್ ಸಮಸ್ಯೆ ಕೇಳಾವ್ರ ಇಲ್ರಿ. ಮೊದ್ಲ ಮಾತ ಈಗ 3 ವಾರ ಆತ್ರಿ ಬರ್ತಾರಲ್ರಿ ಅವ್ ಹೇಳೋದ್ರ ಮತ್ ಏನ್ ಮಾಡೋದ್ರಿ ನಮಗ್ ನಮ್ ಬೋರ್ ಬರಬೇಡ ಅಂತ ಹೇಳಿದ್ರಿ. ಇಲೆಕ್ಷನ್ ಬಂದಾಗ ಸರ ದೊಡ್ಡ ದೊಡ್ಡ ಮಂದಿ ಮಾತಾಡ್ತಾರ ನೀ ಏನು ಇಂಥದ್ ಉಟ್ಕೊಂಡು ಏನ್ ಮಾತಾಡ್ತೀನಿ ನಡಿ ಆ ಕಡೆ ಗಟ್ರೆ ದೂಡ್ತಾರ ನಾವ್ ಗಟ್ರೆಗ ನಾವ್ ಇಲೆಕ್ಷನ್ ಬಂದಾಗ ನಮ್ಮಂತವ್ರು ಯಾವಾಗ ಮಾತಾಡೋದ ಯಪ್ಪ ನಿಮ್ಮಂತವ್ರು ಇರ್ತಾರ ಅಲ್ರಿ ಯಪ್ಪ ಓಟ್ ಹಾಕಾಕ ನಮ್ಮನ್ನ ಎಳ್ಕೊಂಡು ಹೋಗಿ ಯಾರು ಹಾಕಿಸ್ಕೋತಾರ ಹಗ್ಗ ಹಚ್ಚಿ ಜಕ್ಕೊಂಡು ಹೋಗಿ ಹಾಕಿಸ್ಕೋತಾರ. ನಮ್ದೇನ್ ಮಾತಾಡಕು ಅನ್ಕೊಲಿಲ್ಲ ನಮ್ಮ ಹೋಟಿನ ಬಗ್ಗೆ ನಾವೇನ್ ಕೇಳಕು ಅನ್ಕೊಲಿಲ್ಲ. ಇವನ್ ಕಟ್ಕೊಂಡು ಮಾಡೋದು ಇನ್ ಹೋಟ್ ಗಿಟ್ ಏನ್ ಹಾಕೋದಿಲ್ರಿ ನಾವ್ ಏನು ಮಾಡೋದು ಬೇರೆ. ನಮಗ್ ಕಂಪಲ್ಸರಿ ತೆಗ್ದ ಕೊಡ್ಬೇಕ್ರಿ. ಮತ್ತೆ ಊರ್ ಸುಧಾರಣೆ ಮಾಡ್ಬೇಕ. ಊರಾಗ ಎಲ್ಲಾರು ನಾವ್ ಅಡ್ಡಾಡೋರ ತಿನ್ನೋರ್ ತಿನ್ನೋದು ಬಡವ್ರೆಲ್ಲ ಅಡ್ಡಾಡಕತ್ತಿದೇವು. ಇವ್ರು ಆರಾಮ ಇಸ್ತ್ರಿ ಬಟ್ಟೆ ಹಾಕೊಂಡ ಅಡ್ಡಾಡ್ಕೊಂತ ಹೊಂಟಿದಾರ ನಮ್ಮನ್ನ. ಇವ್ರು ನಾವು ಒಪ್ಪ ತಗೊಂಡ್ರು ಒಪ್ಪ ತಗೊಂಡಿಲ್ಲ ಕಂಟ್ರೋಲ್ ಅಕ್ಕಿನೂ 5 ಕಿಲೋ ಮಾಡಿದಾರ್ರಿ. ಈಗ 10 ಕಿಲೋ ಕೊಡ್ದಾಗ 5 ಕಿಲೋ ಕಂಟ್ರೋಲ್ ಅಕ್ಕಿ ಮಾಡ್ರಿ. 5 ಕಿಲೋ ಏನೋ 4-5 ಮಕ್ಳು ಇದ್ದಾರೆ 4 ದಿನ ಆಗೋದಿಲ್ರಿ. 5 ಕಿಲೋ ಕಂಟ್ರೋಲ್ ಅಕ್ಕಿ ಎಷ್ಟು ಇರ್ತಾವ್ರಿ ಒಬ್ರು 5 ಕಿಲೋ ಎದಕ್ಕೆ ಆಗ್ಬೇಕ್ರೆ 5 ಕಿಲೋ ವಾರಂತಾರಕ್ಕಿ ಕೊಟ್ರೆ ಕೆಲ್ಸಕ್ಕೆ ಬರುದಿಲ್ಲ ಯಾರು ಅಂತಾರಲ್ರಿ. ಕೆಲ್ಸಕ್ಕೆ ಯಾರು ಬರೋದಿಲ್ರಿ ಎಲ್ಲಾರು ಕೆಲ್ಸ ಬೇಕಾರ ಎಲ್ಲಾರಿಗೂ ಎಲ್ಲ ಮಾಡಬೇಕಾರ ಕಂಪಲ್ಸರಿ